ನಿನ್ನೆಯ ಬೆಳವಣಿಗೆ ಮತ್ತು ಇವತ್ತಿನ ಬೆಳವಣಿಗೆ ನೋಡೋದೇ ಆದರೆ ಅಂದರೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಳ್ಳುವ ಸಂಬಂಧ ಈಗಾಗಲೇ ದೇವೇಗೌಡರು ಕುಮಾರಸ್ವಾಮಿ ಅವರು ಘೋಷಣೆಯನ್ನು ಮಾಡಿದ್ದಾರೆ ಸೊ ಆದರೆ ಮೈತ್ರಿ ಎಫೆಕ್ಟ್ ಬಿ ಜೆ ಪಿ ಹಳೇ ಮೈಸೂರು ಭಾಗದ ನಾಯಕರು ನಾವು ಹೊಸ ಈ ಮೈತ್ರಿಯಿಂದ ನಮ್ಗೆ ಲಾಭ ಇಲ್ಲ ಇದು ಬಿ ಜೆ ಪಿ ಲಾಭ ಅಲ್ಲ ಜೆ ಡಿ ಎಸ್ ಲಾಭ ಅಂತ ಬಟ್ ಜೆ ಡಿ ಎಸ್ಸಲ್ಲೂ ಅಷ್ಟೇ ಒಂದಷ್ಟು ಜನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋದೇ ಆದರೆ ಈಗ ಮೈತ್ರಿ ಫಿಕ್ಸ್ ಆದರೆ ಇದು ಬಿ ಜೆ ಪಿ ಯಾವ ನಾಯಕರಿಗೂ ಗೊತ್ತಿಲ್ಲ ಯಡಿಯೂರಪ್ಪ ಅವ್ರಿಗೂ ಕೂಡ ಗೊತ್ತಿಲ್ಲ ಇವರು ಯಾರನ್ನೂ ಹೈಕಮಾಂಡ್ ಅವ್ರು ಕೇಳೂ ಇಲ್ಲ ರಾಜ್ಯ ಬಿ ಜೆ ಪಿಯ ಯಾವೊಬ್ಬ ನಾಯಕರನ್ನು ಸಹ ಹೈಕಮಾಂಡ್ ಸಂಪರ್ಕ ಮಾಡಿಲ್ಲ ದೇವೇಗೌಡರು ಹೇಳಿದರು ಮೋದಿ ಜೊತೆ ಕುಮಾರಸ್ವಾಮಿ ಅವರು ಮಾತಾಡಿ ಸೀಟನ್ನು ಹಂಚಿಕೆ ತೀರ್ಮಾನ ಮಾಡಿಕೊಳ್ತಾರೆ ಅಂತ ಸೊ ಈಗ ಬಿ ಜೆ ಪಿ ಹಳೆ ಮೈಸೂರು ಅಂದರೆ ಮಂಡ್ಯದಲ್ಲಿ ಶ್ರೀರಂಗಪಟ್ಟಣದ ಸಚಿದಾನಂದ ಮಂಡ್ಯದಲ್ಲಿ ಅಶೋಕ್ ಜೈರಾಮ್ ಮದ್ದೂರಲ್ಲಿ ಸ್ವಾಮಿಗೌಡ ಶ್ರೀರಂಗಪಟ್ಟಣದಲ್ಲಿ ಡಾಕ್ಟರ್ ಇಂದ್ರೇಶ್ ನಾಗಮಂಗ್ಲ ಶಿವರಾಮ್ ಮೇಗೌಡ್ರಿಗಾಗಲೇ ಕಾಂಗ್ರೆಸ್ ಬಾಗಲೇ ತರ್ತಾ ಇದ್ದಾರೆ ಅಚ್ಚರಿ ಬೆಳವಣಿಗೆಯಲ್ಲಿ ಹಾಸನದ ಪ್ರೀತಮ್ ಗೌಡ ಅವರು ಕೂಡ ಬಿ ಜೆ ಪಿಯಿಂದ ಮಾನಸಿಕವಾಗಿ ದೂರ ಆಗ್ತಾ ಇದ್ದಾರೆ ಈ ಮೈತ್ರಿ ವಿಷಯ ಕೇಳಿದ ತಕ್ಷಣ ಸಾಕು ಬಿ ಜೆ ಪಿ ಸವಾಸ ಅಂತ ಎದಿಷ್ಟೇ ಅಲ್ಲ ಜೆ ಡಿ ಎಸ್ನ ಶಾಸಕ ಗುರುಮಿಟ್ಕಲ್ ಶ್ಗೌರಕಂದಕೂರ್ ಹೆಂಗ್ ಎಮ್ ಎಲ್ ಎ ಅವರೇ ಮೈತ್ರಿ ನನಗಿಷ್ಟ ಇಲ್ಲ ನನಗಿದ್ಯಾವುದೇ ರೀತಿಯ ಒಲವಿಲ್ಲ ಇದಕ್ಕೆ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಗ್ಯಾಪಲ್ಲಿ ಕಾಂಗ್ರೆಸ್ ಅವರು ಕ್ಯಾಚ್ ಹಾಕಕ್ಕೆ ನಿಂತಿದ್ದಾರೆ ಪಿಯಿಂದ ಯಾರು ಬೇಸರ ಆಗಿದ್ದಾರೆ ಕಾಂಗ್ರೆಸ್ ಇಂದ ಸಾರಿ ಜೆ ಡಿ ಎಸ್ ಇಂದ ಯಾರು ಬೇಸರ ಆಗಿದ್ದಾರೆ ಅಂತ ಕ್ಷಣಗಂತರು ಹೇಳ್ತಾರೆ ಇದು ಮೈತ್ರಿಗೆ ಸಕಾಲವಲ್ಲ ಹೀಗಾಗಿ ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ ಜೆ ಡಿ ಎಸ್ ಎಮ್ ಎಲ್ ಆ್ಯಂಡ್ ಜೆ ಡಿ ಎಸ್ ಬಿಟ್ಟು ಬಿಜೆಪಿಗೆ ಹೋಗಿ ಲೋಕಸಭೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತೆ ಎ ಟಿ ರಾಮಸ್ವಾಮಿ ಅವರು ಹೇಳ್ತಾರೆ ಜೆಡಿಎಸ್ ಜೊತೆ ಹೊಂದಾಣಿಕೆಯಿಂದ ಪಿಗೆ ಯಾವುದೇ ಪ್ರಯೋಜನವಿಲ್ಲ ಅಂತ ಹೇಳಿದ್ದಾರೆ ಅಂಡ್ ಬಸವರಾಜ ಬೊಮ್ಮಾಯಿ ಬಿಜೆಪಿಯಲ್ಲಿ ಸಿಎಂ ಆಗಿದ್ದರೂ ಬಿಜೆಪಿಗೆ ಪಿಗೆ ನಾಲ್ಕಾಣಿ ಪ್ರಯೋಜನ ಆಗಲಿಲ್ಲ ಅಂತ ಕರೆಸಿಕೊಳ್ಳ ಆಪಾದನೆ ಓದ್ಕೊಂಡಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ರಾಜಕಾರಣ ನಿಂತನೇ ಇರಲ್ಲ ಜೆ ಡಿ ಎಸ್ ಜೊತೆ ಬಿಜೆಪಿ ಮೈತ್ರಿ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಪ್ರಹ್ಲಾದ್ ಜೋಶಿ ನನಗೆ ಮೈತ್ರಿ ಬಗ್ಗೆ ಮಾಹಿತಿ ಇಲ್ಲ ಕೇಂದ್ರದ ಪ್ರಭಾವಿ ಸಚಿವ ಮೋದಿ ಅಕ್ಕಪಕ್ಕನೇ ಇರ್ತಾರೆ ಇವ್ರಿಗೆ ಮಾಹಿತಿ ಇಲ್ಲ ಆರ್ ಅಶೋಕ್ ಸಿದ್ದರಾಮಯ್ಯ ಕೂಡ ಓರ್ವ ಪಕ್ಷಾಂತರಿ ಅಂದ್ರೆ ಪರವಾಗಿಲ್ಲ ನಾವು ಹೆಂಗ್ ಬೇಕಾದ್ರೆ ಹೋಗ್ತೀವಿ ಅಂತ ಇವರು ಮೊದ್ಲಿಂದು ದೇವೇಗೌಡರ ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಗಳಸ್ಯ ಕಂಟಸ ಇದ್ದಂಗೆ ಹಾಗಾಗಿ ಇವ್ರಿಗೆ ಏನೂ ಸಮಸ್ಯೆ ಇಲ್ಲ ಪ್ರಿಯಾಂಕ್ ಖರ್ಗೆ ನರೇಂದ್ರ ಮೋದಿ ಪಾಪ್ಯುಲಾರಿಟಿ ಕುಸಿಯುತ್ತಿದೆ ಎನ್ನುವುದಕ್ಕೆ ಜೆಡಿಎಸ್ ಬಿಜೆಪಿ ಮೈತ್ರಿಯ ಸಾಕ್ಷಿ ಅವರವರು ವ್ಯಾಖ್ಯಾನ ಮಾಡಿದ್ದಾರೆ